ಚಿಕ್ಕೋಡಿ ರಾಯಭಾಗ ಮತಕ್ಷೇತ್ರದಲ್ಲಿ ಶೇಕಡ 80ರಷ್ಟು ಜೆಜೆಎಂ ಕಾಮಗಾರಿ ಮುಕ್ತಾಯವಾಗಿ ಇಡೀ ರಾಜ್ಯದಲ್ಲಿ ರಾಯಭಾಗ ಮತಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಕರೋಶಿ, ಜೈನಾಪುರ ಮತ್ತು ಚನ್ಯಾನದಡ್ಡಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಶುದ್ಧ ಕುಡಿಯ ನೀರು ಸೇವಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪವಾಗಿದೆ. ಹೀಗಾಗಿ ಇಡೀ ದೇಶದಲ್ಲಿ ಜೆಜೆಎಂ ಕಾಮಗಾರಿ ಅನುಷ್ಠಾನಗೊಂಡಿದೆ. ಕರ್ನಾಟಕದಲ್ಲಿ ರಾಯಭಾಗ ಕ್ಷೇತ್ರ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಚನ್ಯಾನದಡ್ಡಿ ಗ್ರಾಮದ ರಸ್ತೆ ಕಾಮಗಾರಿಗೆ 40 ಲಕ್ಷ ರೂಪಾಯಿ, ಚನ್ಯಾನದಡ್ಡಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ 14 ಲಕ್ಷ ರೂಪಾಯಿ, ಜೈನಾಪುರ ಗ್ರಾಮದ ರೈತರಿಗೆ ಅನುಕೂಲವಾಗಲು ತೆರೆದ ಬಾವಿ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ, ಜೈನಾಪುರ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ 2.52 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಹೇಳಿದರು. ಹೆಂಗೆ ಅನ್ನುವಂಥ ಕುಡಿನೀರಿನ ಯೋಜನೆಯ 2.54 ಕೋಟಿ ಅನುದಾನದೊಳಗೆ 50 ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಎಸ್ಕಾಂ ನಿರ್ದೇಶಕರಾದಂಥ ಮೈಸನ ಬಾತೆಯವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಗುರು ಹಿರಿಯರು, ತಾಯಂದಿರು, ಸಹೋದರರು, ಪತ್ರಿಕಾ ಮಾಧ್ಯಮದ ಎಲ್ಲರಿಗೆ ನಮಸ್ಕರಿಸಿ ಈಗಾಗಲೇ ಎಲ್ಲರೂ ಕೂಡಿಕೊಂಡ ಭೂಮಿ ಪೂಜೆಯನ್ನು ಮಾಡಿದೆವು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಕಳಕಳಿ ವಿನಂತಿ ಏನಂದ್ರೆ ಮೋದಿಜಿಯವರು ಇದೊಂದು ಕನಸಿದ ಯಾಕಪ್ಪ ಅಂತಂದ್ರೆ ಶ್ರೀಮಂತರ ಅಷ್ಟ ಬಿಸಿಲೇರಿ ನೀರು ಕುಡಿದು ಬೇಡ, ಅವರ ಆರೋಗ್ಯ ಚೆನ್ನಾಗಿರೋದು, ಬಡವರ ಆರೋಗ್ಯ ಕೆಡೋದು ಬೇಡ, ಬಡವರು ಸುದೇಕ ಗುಡಿಸಲ್ದಾಗಿದ್ದರೂ ಕೂಡ ಅವರು ಬಿಸಿಲೇರಿ ನೀರು ಕುಡಿ ಅಂತ ಯೋಜನೆ ಅವರ ಒಂದು ಇಚ್ಛಾಶಕ್ತಿಯಿಂದ ಇಡೀ ದೇಶ ತುಂಬೆಲ್ಲ ಯೋಜನೆ ಜಾರಿಗೆ ತಂದರು. ಅದರೊಳಗೆ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿ ಅದರೊಳಗೆ ಮತ್ತು ನನ್ನ ರಾಯಭಾಗ ಮತಕ್ಷೇತ್ರ ಯಾವ ಗ್ರಾಮ ಬಿಟ್ಟಿಲ್ಲ, ಎಲ್ಲ ಗ್ರಾಮಗಳು ವರ್ಕ್ ಚಾಲೂ ಅದಾವು. ಅದಕ್ಕೆ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಲ್ಲಿ ನಾನು ಕಳಕಳಿ ವಿನಂತಿ ಏನಂದ್ರೆ ಇದೇನೂ ರಾಜಕೀಯ ಮಾಡುವಂಗಿಲ್ಲ, ಇದ್ರಾಗ ಯಾವ ಜಾತಿ ಮಾಡುವಂಗಿಲ್ಲ, ರಾಜಕೀಯ ಮಾಡುವಂಗಿಲ್ಲ, ಪಕ್ಷ ಪಂಗಡ ಇಲ್ಲ, ಅದೇ ಅವ್ರ ಗುಡಿಸಲ್ದಾಗಿರಲಿ, ಹಂಚಿನ ಮನೆ ಆಗಿರಲಿ, ಆರ್ ಸಿ ಸಿ ಮನೆ ಆಗಿರಲಿ, ಅವರೆಲ್ಲರಿಗೂ ಕೂಡ ಈ ಶುದ್ಧ ಕುಡಿಯೋ ನೀರನ್ನು ಕೊಡು ಚಾವೆ ಕೊಡುವಂಥ ಕೆಲಸವನ್ನು ತಾವು ಪ್ರಾಮಾಣಿಕ ಮುಂದೆ ನಿಂತು ಮಾಡಿಸ್ಬೇಕು. ಯಾವ ಉಳಿದ್ರೂ ಕೂಡ ನಮ್ಮ ಗಮನಕ್ಕೆ ತೊಗೊಂಬರಿ, ಮತ್ತು ನಾ ಅನುದಾನ ಕೊಡಿಸುವಂಥ ಜವಾಬ್ದಾರಿ ನಂದೈತಿ. ಅದಕ್ಕೆ ನೀವು ಯಾವುದೇ ರಾಜಕೀಯ ಮಾಡಲ್ಲ, ಯಾವುದೇ ಪಕ್ಷ ಜಾತಿ ಮಾಡಲ್ಲ, ನೀವೆಲ್ಲರೂ ಪ್ರಾಮಾಣಿಕ ಎಲ್ಲ ಮನೆಗಳಿಗೆ ಚಾವೆ ಕೊಟ್ಟು ಶುದ್ಧ ನೀರು ಕುಡಿದು ಎಲ್ಲರೂ ಆರೋಗ್ಯವಂತರಾಗಿ ಇರ್ಲತ್ತಳಿ ಏನು ಮೋದಿಜಿಯವ್ರ ಕನಸ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಕನಸ, ಮತ್ತು ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವ್ರ ಕನಸ. ನಾವೆಲ್ಲರೂ ಕೂಡಿ ಅವರ ಆಸೆಗಳನ್ನು, ಮೂರು ನಾಯಕರದ ಆಸೆಯನ್ನು ಈಡೇರಿಸೋಣ. ಅದಕ್ಕೆ ತಾವೆಲ್ಲರೂ ಪ್ರಾಮಾಣಿಕ ನೀರು ಕೊಡುವಂಥ ಮನೆ ಮನೆಗೆ ಯೋಜನೆಗೆ ಸಹಕಾರ ಕೊಡಬೇಕಂತೇಳಿ ನಿಮ್ಮನ್ನು ವಿನಂತಿಯನ್ನು ಮಾಡ್ಕೊಂಡ. ಈಗಾಗಲೇ ಇಲ್ಲಿ ಜೈನಾಪುರ ಗ್ರಾಮ ತಳವಾರ ತೋಟದಲ್ಲಿ ಕೂಡ 25 ಲಕ್ಷ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ತೆರೆದ ಬಾವಿಯ ಯೋಜನೆಯ ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ ಎಲ್ಲರೂ ಕೂಡ್ಕೊಂಡ. ಮುಂದೀಗ ಕರೋಶಿಯಿಂದ ಅದು ಚನ್ನಾನದಡ್ಡಿ ರಸ್ತೆ 40 ಲಕ್ಷ ರೂಪಾಯಿ ಅನುದಾನದೊಳಗೆ ಅದನ್ನು ಭೂಮಿ ಪೂಜೆ ಮಾಡಿದೆವು. ಚನ್ನಾನದಡ್ಡಿ ಒಳಗೆ ಅಲ್ಲಿ 14 ಲಕ್ಷ ರೂಪಾಯಿ ಶಾಲಾ ಕಟ್ಟಡದ ಭೂಮಿ ಪೂಜೆಯನ್ನು ಈಗಾಗಲೇ ಮಾಡಿದೆವು. ಆ ರಸ್ತೆನೂ ಸಹಕಾರ ಅಗಲ ರಸ್ತೆ ಜಾಗ ಕೊಟ್ಟು ಮಾಡ್ಕೋಬೇಕಂತ ವಿನಂತಿ. ಮತ್ತು ಶಾಲಾ ಕಟ್ಟಡ ಕೂಡ ಒಳ್ಳೆಯ ರೀತಿಯಿಂದ ಗುತ್ತಿಗೆದಾರ ಯಾದವಾಡಿಗೂ ಕೂಡ ಕಿವಿಮಾತು ಹೇಳಿದೆವು, ಒಳ್ಳೆಯ ರೀತಿಯಿಂದ ಕಟ್ಟಿಕೊಡ್ರಿ ಅಂತೇಳಿ ಅಂದ. ಅದಕ್ಕೆ ಈಗಾಗಲೇ ಈಗ ಭೂಮಿ ಪೂಜೆ ಅಧಿಕಾರಿಗಳ ಜಿಲ್ಲಾ ಪಂಚಾಯಿತಿ ಆರ್ ಡಿ ಪಿ ಆರ್ ಅಧಿಕಾರಿ ವಿಜಯ ಸಂಗಪ್ಪಗಳು ಬಂದರು, ಮತ್ತು ಕುಡಿನೀರಿನ ವಿಭಾಗದ ಅಧಿಕಾರಿ ಬಿರಾದರ್ ಎ ಡಬ್ಲ್ಯೂ ಅವರು ಬಂದರು. ಅವ್ರಿಗೂ ಕೂಡ ನಾವು ಕಿವಿಮಾತನ್ನು ಹೇಳಿದೆವು. ತಾವೆಲ್ಲರೂ ಮುಂದೆ ನಿಂತ ರಸ್ತೆ ಇರಲಿ, ಶಾಲಾ ಕಟ್ಟಡ ಇರಲಿ, ಕುಡಿನೀರಿನ ಚಾವೆ ಯೋಜನೆ ಇರಲಿ, ತಾವೆಲ್ಲರೂ ಅಧಿಕಾರಿಗಳ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಪೈಪ್ ಹಾಕ್ಕೋಬೇಕು, ಚಾವೆಯನ್ನು ಹಾಕ್ಸ್ಬೇಕಂತ ಅವ್ರಿಗೂ ಕೂಡ ಈಗಾಗಲೇ ಕಿವಿಮಾತನ್ನು ಹೇಳಿದೆವು. ಗುತ್ತಿದಾರರು ಕೂಡ ಈಗ ಏನು ತೊಗೊಂಡಿರಲ್ಲ, ಇಲ್ಲದೆ 2.54 ಕೋಟಿ ಮನೆ ಮನೆಗೆ ಗಂಗೆ ಈ ಕಾಮಗಾರಿ. ತಾವು ಒಳ್ಳೆಯ ಗುಣಮಟ್ಟದ ಪೈಪು ಮತ್ತು ಚಾವೆಯನ್ನು ಹಾಕಿ ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಮುಗಿಸಿ ಎಲ್ಲ ಈ ಭಾಗದ ಜನರಿಗೆ, ಎಲ್ಲ ಗ್ರಾಮದ ಮನೆ ಮನೆಗೆ ಗಂಗೆ ಅನ್ನುವಂಥ ಯೋಜನೆಯನ್ನು ಇದನ್ನು ಮುಗಿಸಿ ಒಳ್ಳೆಯ ರೀತಿಯಲ್ಲಿ ನೀರು ಕೊಡಲಿಕ್ಕೆ ತಾವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಕರೋಶಿ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆಗಾಗಿ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಯೋಜನೆ ಮಂಜೂರಾಗಿದೆ. ಸದ್ಯ ಕಾಮಗಾರಿಗೆ ಟೆಂಡರ್ ಹಂತದಲ್ಲಿದೆ. ಕರಂಗಾವ ಏತ ನೀರಾವರಿ ಯೋಜನೆ ಕೂಡ ಮಂಜೂರಾಗಿದೆ. ಮುಖ್ಯಮಂತ್ರಿಗಳು ಶೀಘ್ರವಾಗಿ ಚಾಲನೆ ನೀಡಲಿದ್ದಾರೆ. ಕಳೆದ 3 ಅವಧಿಯಲ್ಲಿ ಶಾಸಕ ಐಹೊಳೆ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆರಂಭಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದರು. ಸುವರ್ಣಕ್ಷದಲ್ಲಿ ಬರೆಯುವಂಥ ಈ ದಿವಸ ಜೈನಾಪುರ ಗ್ರಾಮದಲ್ಲಿ 2.54 ಕೋಟಿ ಮಂಜೂರು ಮಾಡಿ ಇವತ್ತು ಜಲ್ ಜೀವನ ಮಿಷನನ್ನು ಮನೆ ಮನೆಗೆ ನೀರು ಕೊಡುವಂಥ ಯೋಜನೆ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕನಸಿನ ಕೂಸು, ಈ ಪ್ರತಿಯೊಂದು ಮನೆಗೆ ಜಲ್ ಜೀವನ ಮಿಷನ್ ನೀರು ಬರಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಅವರು ಇಡೀ ಭಾರತ ತುಂಬೆಲ್ಲ ಮಾಡಿದರು. ಅದು ಜೈನಾಪುರ ಒಂದು ಅದನ್ನು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ.
ಅಂತೋನಂತ ಎಲ್ಲ ಕಾಂಟ್ರಾಕ್ಟರು ಒಳ್ಳೆ ರೀತಿಯಿಂದ ಮಾಡಿ ನೀರು ಮನೆ ಮನೆಗೆ ನೀರು ಬಂದು ಮುಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ 2 ತಿಂಗಳಲ್ಲಿ ಅದು ಆಗಬೇಕನ್ನುವಂಥ ಮಾತನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯವನ್ನು ಈಗ 50,000 ಮಾತಾಡಿದ್ದಾರೆ. ಇದರ ಜೊತೆಗೆ ಈಗ ತಾನೇ SC ST ಅಡಿಯಲ್ಲಿ ಗುಂಪು ಮಾವಿಯನ್ನು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ತಲವಾರು ಮನೆ ಹತ್ತಿರ ಅವರು ಹೊಲದಲ್ಲಿ ಆ ಪೂಜೆಯನ್ನು ಮಾಡಿದ್ದೀವಿ. ಆ ಜನರಿಗೆ ಒಂದು ಅನುಕೂಲ ಆಗಲಿ ದೃಷ್ಟಿಯಿಂದ ಅದನ್ನು ಸಹಿತ ಒಳ್ಳೆ ರೀತಿಯಿಂದ ಮಾವಿಯಾಗಬೇಕು. ಈ ವರ್ಷ ಬೇಸಿಗೆಯಲ್ಲಿ ಮುಗಿದು ಮುಂದಿನ ಜೂನ್ದಲ್ಲಿ ಅಲ್ಲಿ ಕಬ್ಬಸುವಂಥ ಕೆಲಸ ಸಹಿತ ಆಗಬೇಕನ್ನುವಂಥ ಮಾತನ್ನು ಸಹಿತ ಶಾಸಕರು ಹೇಳಿದ್ದಾರೆ. ಅದ್ರ ಜೊತೆಗೆ ಚೆನ್ನಂದಡ್ಡಿಯಲ್ಲಿ 14 ಲಕ್ಷ ರೂಪಾಯಿದು ಒಂದು ಸ್ಕೂಲ್ ಬಿಲ್ಡಿಂಗ್ ಸಹಿತ ಉದ್ಘಾಟನೆ ಈಗ ಭೂಮಿ ಪೂಜೆಯನ್ನು ಅಲ್ಲಿಯೂ ಸಹಿತ ಮಾಡಿದ್ದೀವಿ. ಅದು ಒಳ್ಳೆ ರೀತಿಯಿಂದ ಆಗಬೇಕನ್ನುವಂಥ ಮಾತನ್ನು ಅಲ್ಲಿ ಕಾಂಟ್ರಾಕ್ಟರ್ ಆದ ಯಾದಗುಡಿ ಅವರು ಸಹಿತ ಈ ವಿಷಯವನ್ನು ತಿಳಿಸಿದೀವಿ ಅನ್ನುವಂಥ ಮಾತನ್ನು ಹೇಳಿ ಕರೋಶಿಯಿಂದ ಚೆನ್ನಂದಡಿ ಕೊಡುವ ರಸ್ತೆ ಬಸವನಗುಡಿ ಹತ್ತಿರ ಇರುವಂಥ ರಸ್ತೆ 40 ಲಕ್ಷ ಅನುದಾನದಲ್ಲಿ ಅದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅದಕ್ಕೆ 40 ಲಕ್ಷ ರೂಪಾಯಿ ಅನುದಾನ ಸಿಕ್ಕಿತ್ತು. ಅದು ಭೂಮಿ ಪೂಜೆಯನ್ನು ಈಗಾಗಲೇ ಮಾಡಿದ್ದೀವಿ. ಅದು ಒಂದು ತಿಂಗಳಲ್ಲಿ ಕೆಲಸ ಆಗಬೇಕನ್ನುವಂಥ ಮಾತನ್ನು ಇದು ಇಂದ ಈ ಭಾಗದಲ್ಲಿ 3 ಕೋಟಿ ರೂಪಾಯಿಗಿಂತ ಅಧಿಕವಾದ ಕೆಲಸವನ್ನು ಇಲ್ಲಿ 3.5 ಕೋಟಿ ರೂಪಾಯಿ ಕೆಲಸವನ್ನು ಈಗಾಗಲೇ ಐಹೊಳೆಯವರು ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಪ್ರತಿ ಈಗ ಕಳೆದ 3 ವರ್ಷದಿಂದ ಅಂದರೆ 15 ವರ್ಷದಿಂದ ಅವ್ರು ನೀವು ಈ ಭಾಗಕ್ಕೆ ಶಾಸಕರನ್ನ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಅವಧಿಗೆ ಸಹಿತ ಅವರನ್ನು ಮಾಡಿ ಇಡೀ ಈ ಭಾಗವನ್ನು ನಂದನವನ ಮಾಡುವಂಥ ವ್ಯವಸ್ಥೆ ಆಗಲಿ. ನಂದನವನ ಈಗಾಗಲೇ ಕರ್ಗಾವಿ ಹಾತ ನೀರಾವರಿ ಮಂಜೂರಾಗಿ ನಿನ್ನೆ 5 ಕೋಟಿ 67 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಅನ್ನೋಂಥ ಮಾತು 567 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಆಗಿದೆ. ಹನುಮಾನಿ ಹಾತ ನೀರಾವರಿ ಸಹಿತ ಈಗ ಅದು ಒಂದು ಹಂತಕ್ಕೆ ಬಂದದ್ದು. ಅದನ್ನೂ ಸಹಿತ ಭೂಮಿ ಪೂಜೆಯನ್ನು ಮಾಡುವಂಥದ್ದಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ. ಕರೋಶಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಾವಿತ್ರಿ ಜೆದೆ, ಉಪಾಧ್ಯಕ್ಷ ಫಾರೂಕ್ ಪಟೇಲ್, ಮಹೇಶ್ ಚೌಡನ್ನವರ, ವಿಜಯಕುಮಾರ್ ಕೊಟ್ಟಿವಾಲೆ, ಅರುಣ್ ಐಹೊಳೆ, ಸದಾನಂದ ಹಳಂಗಳಿ, ರವಿ ಹಿರೇಕೊಡಿ, ಬಸುಮಾಳಗೆ ಈರಗೌಡ ಪಾಟೀಲ್, ನಂದ ಹಳಂಗಳಿ, ರವಿ ಹಿರೇಕೊಡಿ, ರಾಯಗೌಡ ಕೆಳಗಿನ ಮನಿ, ಕಲ್ಮೇಶ ರಾಜನ್ನವರ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಸಹಾಯಕ ನಿರ್ದೇಶಕ ವಿಜಯಕುಮಾರ್ ಸಂಗಪ್ಪಗೌಡ ಸೇರಿದಂತೆ ಮುಂತಾದವರಿದ್ದರು.